ಸ್ಪರ್ಧಾ ಚೈತನ್ಯಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಮುಂಬರುವಂತಹ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳಬಹುದಾದಂತಹ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಟ್ಟು ಮೂವತ್ತು ಪ್ರಮುಖ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗುವ ಇದು ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಹತ್ತನೇ ಭಾಗವಾಗಿದೆ ಇದಲ್ಲದೆ ನಾವು ಎಲ್ಲ ವಿಷಯಗಳ ವಿಷಯವಾರು ಪ್ಲೇಲಿಸ್ಟ್ಗಳನ್ನು ಕೂಡ ನಾವು ನಮ್ಮ ಚಾನೆಲ್ನಲ್ಲಿ ಮಾಡಿದ್ದೇವೆ ನೀವು ಅದನ್ನು ಕೂಡ ನೋಡ್ಕೊಳ್ಬಹುದು ಒಂದು ವೇಳೆ ನಾವು ಕೊಟ್ಟಂತಹ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆಯೇ ಹೆಚ್ಚೆಚ್ಚು ಶೇರ್ ಮಾಡಿ ನಮ್ಮ ಚಾನೆಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲ ಪ್ರಶ್ನೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಭಾರತದ ಜನಸಾಂದ್ರತೆ ಎಷ್ಟು ಮುನ್ನೂರ ಎಂಬತ್ತೆರಡು ಪ್ರತಿ ಚದರ ಕಿಲೋಮೀಟರ್ಗೆ ಮುನ್ನೂರ ಎಂಬತ್ತೆರಡು ಜನ ಈ ರೀತಿಯ ಜನಸಾಂದ್ರತೆಯನ್ನು ಭಾರತವು ಹೊಂದಿದೆ ಎಂದು ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಅಂದಾಜಿಸಲಾಗಿದೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಪುರುಷ ಮತ್ತು ಮಹಿಳಾ ಸಾಕ್ಷರತೆಯ ನಡುವಿನ ಶೇಕಡಾವಾರು ಪ್ರಮಾಣದ ವ್ಯತ್ಯಾಸವೆಷ್ಟು ಶೇಕಡಾ ಹದಿನಾರು ಪಾಯಿಂಟ್ ಆರರಷ್ಟು ವ್ಯತ್ಯಾಸವು ಮಹಿಳಾ ಮತ್ತು ಪುರುಷರ ಸಾಕ್ಷರತೆಯ ನಡುವೆ ಕಂಡುಬಂದಿದೆ ಸಕ್ಕರೆ ಉತ್ಪಾದನೆಯಲ್ಲಿ ಪ್ರಪಂಚದಲ್ಲಿ ಎರಡನೇ ಸ್ಥಾನದಲ್ಲಿರುವ ದೇಶ ಯಾವುದು ಭಾರತ ಸಕ್ಕರೆಯ ಉತ್ಪಾದನೆಯಲ್ಲಿ ಪ್ರಪಂಚದಲ್ಲಿ ಬ್ರೆಜಿಲ್ ದೇಶವು ಮೊದಲನೇ ಸ್ಥಾನವನ್ನು ಪಡೆದಿದೆ ಎರಡನೇ ಪಂಚವಾರ್ಷಿಕ ಯೋಜನೆಯ ರೂಪುರೇಷೆಯನ್ನು ಸಿದ್ಧಪಡಿಸಿದವರು ಯಾರು ಪಿಸಿ ಮಹಾಲೋಬಿನಸ್ ಇವರು ಎರಡನೇ ಪಂಚವಾರ್ಷಿಕ ಯೋಜನೆಯ ರೂಪುರೇಷೆಯನ್ನು ಸಿದ್ಧಪಡಿಸಿದರು ಭಾರತದ ರಾಕೇಶ್ ಮೋಹನ್ ಸಮಿತಿಯು ಯಾವುದಕ್ಕೆ ಸಂಬಂಧಿಸಿದೆ ಇದು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಯ ಕುರಿತಾಗಿ ಅಧ್ಯಯನ ನಡೆಸಲಿಕ್ಕಾಗಿ ನೇಮಿಸಿದಂತಹ ಒಂದು ಸಮಿತಿಯಾಗಿದೆ ಎಗ್ಮಾರ್ಕ್ ಇದು ಯಾವುದಕ್ಕೆ ಸಂಬಂಧಿಸಿದೆ ಇದು ಕೃಷಿ ಉತ್ಪಾದನೆಯ ಗುಣಮಟ್ಟವನ್ನು ನಿರ್ಧರಿಸುವಂತಹ ಕೆಲಸವನ್ನು ಮಾಡುತ್ತದೆ ವಿಶ್ ಸಂಸ್ಥೆಯ ಲಾಭವನ್ನು ಸಮನಾಗಿ ಹಂಚಿಕೊಳ್ಳುವ ಷೇರುದಾರರನ್ನು ಏನೆಂದು ಕರೆಯಲಾಗುವುದು ಇವರನ್ನು ಈಕ್ವಿಟಿ ಷೇರುದಾರರು ಎಂದು ಕರೆಯಲಾಗುತ್ತದೆ ಆದಾಯದ ಅಸಮಾನತೆಯನ್ನು ಯಾವುದರಿಂದ ಮಾಪನ ಮಾಡಬಹುದು ಇದನ್ನು ಗಿನಿ ಲಾರೆನ್ಸ್ ಅನುಪಾತದ ಮೂಲಕ ಮಾಪನ ಮಾಡಬಹುದು ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಎಂಬ ಪತ್ರಿಕೆಯನ್ನು ಯಾವ ಸಂಸ್ಥೆ ಹೊರಡಿಸುತ್ತದೆ ಅಂತಾರಾಷ್ಟ್ರೀಯ ವಿತ್ತ ನಿಧಿ ಅಥವಾ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇದು ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಎಂಬ ಪತ್ರಿಕೆಯನ್ನು ಹೊರಡಿಸುತ್ತದೆ ಹೊಸ ಎರಡು ಸಾವಿರ ರೂಪಾಯಿ ನೋಟುಗಳ ಕರೆನ್ಸಿಯ ಮೇಲೆ ಅದರ ಮೌಲ್ಯವನ್ನು ಒಟ್ಟು ಎಷ್ಟು ಭಾಷೆಗಳಲ್ಲಿ ಬರೆದಿರುತ್ತಾರೆ ಒಟ್ಟು ಹದಿನೇಳು ಭಾಷೆಗಳಲ್ಲಿ ಎರಡು ಸಾವಿರ ರೂಪಾಯಿ ನೋಟಿನ ಮೇಲೆ ಅದರ ಮೌಲ್ಯವನ್ನು ಬರೆಯಲಾಗಿದೆ ನಬಾರ್ಡ್ ಎನ್ನುವುದು ಡ್ಯಾಶ್ ಇದೊಂದು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಆಗಿದೆ ಅಲ್ಪಾವಧಿ ಸಾಲದ ಅವಧಿ ಎಷ್ಟು ಹದಿನೆಂಟು ತಿಂಗಳುಗಳು ಇದು ಅಲ್ಪಾವಧಿ ಸಾಲದ ಒಂದು ಅವಧಿ ಭೂ ಅಭಿವೃದ್ಧಿ ಬ್ಯಾಂಕ್ನ ಪ್ರಧಾನ ಕಛೇರಿ ಎಲ್ಲಿದೆ ಮುಂಬೈ ಮುಂಬೈನಲ್ಲಿ ಭೂ ಅಭಿವೃದ್ಧಿ ಬ್ಯಾಂಕ್ ಅಥವಾ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ನ ಕೇಂದ್ರ ಕಚೇರಿಯು ಇದೆ ಆರನೇ ಕೈಗಾರಿಕಾ ನೀತಿ ಘೋಷಣೆಯಾದದ್ದು ಯಾವಾಗ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಆರನೇ ಕೈಗಾರಿಕಾ ನೀತಿಯನ್ನು ದೇಶದಲ್ಲಿ ಘೋಷಿಸಲಾಯಿತು ಚಿಕ್ಕ ಕೈಗಾರಿಕೆಯ ಬಂಡವಾಳ ಮಿತಿ ಎಷ್ಟು ಅರವತ್ತು ಲಕ್ಷ ರೂಪಾಯಿಗಳು ಇದು ಸಣ್ಣ ಕೈಗಾರಿಕೆಯ ಬಂಡವಾಳ ಮಿತಿ ಉದ್ಯೋಗ ಬಡ್ಡಿ ಹಾಗೂ ಹಣದ ಸಾರ್ವತ್ರಿಕ ಸಿದ್ಧಾಂತವನ್ನು ಪ್ರಕಟಿಸಿದವರು ಯಾರು ಜೇಮ್ ಕೇನ್ಸ್ ರವರು ಮೊದಲ ಬಾರಿಗೆ ಉದ್ಯೋಗ ಬಡ್ಡಿ ಹಾಗೂ ಹಣದ ಸಾರ್ವತ್ರಿಕ ಸಿದ್ಧಾಂತವನ್ನು ಪ್ರಕಟಿಸಿದರು ಬೆಳವಣಿಗೆಯ ವ್ಯಾಖ್ಯೆಯನ್ನು ಸಮರ್ಥಿಸಿಕೊಂಡ ಪ್ರಮುಖರು ಯಾರು ಲಾರ್ಡ್ ಕೇನ್ಸ್ ಪಾಲ್ ಸ್ಯಾಮ್ಯುಲ್ಸನ್ ಹಾಗೂ ಬೆನ್ ಹ್ಯಾಮ್ ಪ್ರಪ್ರಥಮ ಬಾರಿಗೆ ಬೆಳವಣಿಗೆ ವ್ಯಾಖ್ಯೆಯನ್ನು ನಿರೂಪಿಸಿದರು ಎಕನಾಮಿಕ್ಸ್ ಎಂಬ ಪದವು ಗ್ರೀಕ್ ಭಾಷೆಯ ಯಾವ ಪದದಿಂದ ಬಂದಿದೆ ಇಕೋ ಮತ್ತು ನೋಮಸ್ ಎಂಬ ಎರಡು ಗ್ರೀಕ್ ಪದಗಳ ಸಂಯೋಗದಿಂದ ಎಕನಾಮಿಕ್ಸ್ ಎಂಬ ಪದವು ಬಂದಿದೆ ಇಕೋ ಎಂದರೆ ಹೋಮ್ ಎಂಬ ಅರ್ಥ ಬರುತ್ತದೆ ಹಾಗೆಯೇ ನೋಮಾಸ್ ಎಂದರೆ ಅಕೌಂಟಿಂಗ್ ಎಂಬ ಅರ್ಥ ಬರುತ್ತದೆ ಅರ್ಥಶಾಸ್ತ್ರದ ವ್ಯಾಪ್ತಿ ಎಲ್ಲಿಂದ ಎಲ್ಲಿಗೆ ಹರಡಿದೆ ಇದರ ವ್ಯಾಪ್ತಿ ಒಬ್ಬ ವ್ಯಕ್ತಿಯಿಂದ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಹಬ್ಬಿದೆ ಬಯಕೆಗಳನ್ನು ತೃಪ್ತಿಪಡಿಸುವ ಸರಕು ಹಾಗೂ ಸೇವೆಯಲ್ಲಿರುವ ಗುಣಕ್ಕೆ ಏನೆಂದು ಕರೆಯುವರು ಇದನ್ನು ತುಷ್ಟಿ ಗುಣ ಎಂದು ಕರೆಯಲಾಗುತ್ತದೆ ವ್ಯವಸಾಯ ಯಾವ ವಿಧವಾದ ಚಟುವಟಿಕೆಯಾಗಿದೆ ಇದೊಂದು ಉತ್ಪಾದಕ ಚಟುವಟಿಕೆಗೆ ಉದಾಹರಣೆಯಾಗಿದೆ ನಿಸರ್ಗದಿಂದ ನೇರವಾಗಿ ಪಡೆಯುವ ಉತ್ಪನ್ನಗಳಿಗೆ ಏನೆಂದು ಕರೆಯುವರು ಇವುಗಳನ್ನು ಪ್ರಾಥಮಿಕ ಉತ್ಪನ್ನಗಳು ಎಂದು ಕರೆಯುತ್ತಾರೆ ಪ್ರಾಥಮಿಕ ಉತ್ಪನ್ನಗಳನ್ನು ನೇರವಾಗಿ ಪ್ರಕೃತಿಯಿಂದ ಪಡೆಯಲಾಗುತ್ತದೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ನೇಚರ್ ಆ್ಯಂಡ್ ಸಿಗ್ನಿಫಿಕೇಷನ್ ಆಫ್ ಎಕನಾಮಿಕ್ ಸೈನ್ಸ್ ಎಂಬ ಕೃತಿಯನ್ನು ರಚಿಸಿದವರು ಯಾರು ಲಿಯೋನಲ್ ರಾಬಿನ್ಸ್ ರವರು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ನೇಚರ್ ಆ್ಯಂಡ್ ಸಿಗ್ನಿಫಿಕೇಷನ್ ಆಫ್ ಎಕನಾಮಿಕ್ ಸೈನ್ಸ್ ಎಂಬ ಪ್ರಖ್ಯಾತ ಕೃತಿಯನ್ನು ರಚಿಸಿದ್ದಾರೆ ವಿಶ್ವ ಬ್ಯಾಂಕ್ನ ಪ್ರಕಾರ ಬಡತನ ರೇಖೆಗಿಂತ ಕೆಳಗೆ ಇರುವವರು ಯಾರು ದಿನಕ್ಕೆ ಒಂದು ಪಾಯಿಂಟ್ ಎರಡು ಐದು ಅಮೇರಿಕನ್ ಡಾಲರ್ಗಿಂತ ಕಡಿಮೆ ವೆಚ್ಚ ಮಾಡುವವರನ್ನು ವಿಶ್ವ ಬ್ಯಾಂಕ್ ಬಡತನ ರೇಖೆಗಿಂತ ಕೆಳಗಡೆ ಇರುವವರು ಎಂದು ಗುರುತಿಸಿದೆ ಎರಡು ಸಾವಿರದ ಇಪ್ಪತ್ತರ ವಿಶ್ವ ಹಸೀಮಿನ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟು ತೊಂಬತ್ನಾಲ್ಕನೇ ಸ್ಥಾನ ಒಟ್ಟು ನೂರ ಏಳು ರಾಷ್ಟ್ರಗಳ ಪೈಕಿ ಭಾರತವು ತೊಂಬತ್ನಾಲ್ಕನೇ ಸ್ಥಾನವನ್ನು ಈ ಒಂದು ಸೂಚ್ಯಂಕದಲ್ಲಿ ಪಡೆದಿದೆ ಐ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಮುಖ್ಯ ಉದ್ದೇಶವೇನು ಇದರ ಮುಖ್ಯ ಉದ್ದೇಶ ಆಹಾರ ಧಾನ್ಯಗಳ ಸಂಗ್ರಹಣೆ ಐಆರ್ ಡಿ ಪಿ ಎಂಬ ಸಮಗ್ರ ಗ್ರಾಮೀಣಾಭಿವೃದ್ಧಿ ಯೋಜನೆಯನ್ನು ಯಾವಾಗ ಜಾರಿಗೆ ತರಲಾಯಿತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ದೇಶದಲ್ಲಿ ಐ ಆರ್ ಡಿ ಪಿ ಎಂಬ ಸಮಗ್ರ ಗ್ರಾಮೀಣಾಭಿವೃದ್ಧಿ ಯೋಜನೆಯನ್ನು ಜಾರಿಗೆ ತರಲಾಯಿತು ಅರ್ಥಶಾಸ್ತ್ರವು ಮೊದಲು ಯಾವ ವಿಷಯದ ಭಾಗವಾಗಿತ್ತು ಇದು ಮೊದಲು ರಾಜ್ಯಶಾಸ್ತ್ರ ಪೊಲಿಟಿಕಲ್ ಸೈನ್ಸ್ ಇದರ ಭಾಗವಾಗಿತ್ತು ಅದರ ಬಳಿಕ ಅರ್ಥಶಾಸ್ತ್ರವನ್ನು ಒಂದು ಪ್ರತ್ಯೇಕ ವಿಷಯವಾಗಿ ಪರಿಗಣಿಸಲಾಗುತ್ತದೆ ಪರಿಣಾಮಕಾರಿ ಇಚ್ಛೆಯೇ ಬೇಡಿಕೆ ಎಂಬುದು ವ್ಯಾಖ್ಯಾನಿಸಿದವರು ಯಾರು ರವರು ಈ ಒಂದು ವ್ಯಾಖ್ಯೆಯನ್ನು ನೀಡಿದ್ದಾರೆ ಇನ್ನು ಕೊನೆಯ ಪ್ರಶ್ನೆ ಮೊದಲ ಬಾರಿಗೆ ಜನಸಂಖ್ಯಾ ಸಿದ್ಧಾಂತವನ್ನು ರೂಪಿಸಿದವರು ಯಾರು ಥಾಮಸ್ ಮಾಲ್ ಥಸ್ ರಾಬರ್ಟ್ ರವರು ಪ್ರಪ್ರಥಮ ಬಾರಿಗೆ ಜನಸಂಖ್ಯಾ ಸಿದ್ಧಾಂತವನವನ್ನು ಮಂಡಿಸಿದರು ಸೊ ಸ್ನೇಹಿತರೆ ಇವಿಷ್ಟು ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಂಬರುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾದಂತಹ ಸಂಭವನೀಯ ಪ್ರಶ್ನೆಗಳಾಗಿದ್ದಾವೆ ಇನ್ ಕೇಸ್ ನಿಮಗೆ ಈ ಒಂದು ಮಾಹಿತಿ ಯೂಸ್ಫುಲ್ ಅನಿಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ನಮ್ಮ ಚಾನೆಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ ವಂದನೆಗಳು